कर्नाटका के लोगों को कांग्रेस और जेडीएस दोनों से सावधान रहना है। कांग्रेस जेडीएस दिखावे के लिए दो दल है, लेकिन दिल से और अपनी करतूतों से ये दोनों एक ही है। ये दोनों परिवारवादी हैं, दोनों करप्शन को बढ़ावा देते हैं और दोनों समाज को बांटने की राजनीति करते हैं। इन दोनों दलों की प्राथमिकता कभी भी कर्नाटका का विकास नहीं है, आपके बच्चों का भविष्य उनकी चिंता का विषय नहीं है। ಬಂಧುಗಳೇ, ನಿಮಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದ ಜನತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಬಗ್ಗೆ ಎಚ್ಚರದಿಂದ ಇರಬೇಕು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನೋಡಕ್ಕೆ ಎರಡು ಪಕ್ಷಗಳಾದರೂ ಅವರ ಹೃದಯ ಮತ್ತು ಅವರ ದುರುದ್ದೇಶಗಳು ಎರಡು ಒಂದೇ ರೀತಿಯಾಗಿದೆ. ಈ ಎರಡು ಪಕ್ಷಗಳು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರಕ್ಕೆ ಕೊಟ್ಟು ಭ್ರಷ್ಟಾಚಾರವನ್ನ ಬೆಂಬಲವನ್ನು ಕೊಟ್ಟು ಸಮಾಜಗಳನ್ನ ಒಡೆಯುವಂತ ರಾಜಕೀಯವನ್ನ ಅವರು ನಿರಂತರವಾಗಿ ಮಾಡುತ್ತಾರೆ. ಇವೆರಡು ಪಕ್ಷಗಳ ಪ್ರಾಮುಖ್ಯತೆ ಕರ್ನಾಟಕದ ಅಭಿವೃದ್ಧಿಯನ್ನ ಮಾಡೋ ಕಡೆ ಎಂದೂ ಕೂಡ ಅವರು ಯೋಚನೆಯನ್ನ ಮಾಡಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರು ಎಂದೂ ಕೂಡ ಯೋಚನೆಯನ್ನ ಮಾಡಿಲ್ಲ. ಸಾಧ್ಯ कांग्रेस जेडीएस के कुशासन का प्रमाण है अपर भद्रा इरिगेशन प्रोजेक्ट। इनको किसानों की चिंता नहीं थी, इसलिए इस प्रोजेक्ट को नजरअंदाज किया। बीजेपी की डबल इंजन सरकार ने अपर भद्रा प्रोजेक्ट को पूरा करने का संकल्प लिया है। इसके लिए 5,500 करोड़ रुपए का बजट तय किया गया है। इस सिंचाई परियोजना से चित्रदुर्ग सहित इस पूरे क्षेत्र के लाखों किसानों को जीवन बदल जाएगा। बीजेपी सरकार ने वाणी विलास सागरा नहरों के आधुनिकीकरण के लिए सैकड़ों करोड़ रुपए का प्रावधान किया है। ಬಂಧುಗಳೇ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ದುರಾಡಳಿತದ ಪ್ರತೀಕ ಯಾವುದು ಅಂತಂದ್ರೆ, ಇದೇ ಜಿಲ್ಲೆಯ ಅಪ್ಪರ್ ಭದ್ರಾ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಅವರ ದುರಾಡಳಿತದ ಪ್ರತೀಕವಾಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಯೋಜನೆಯನ್ನ ಪೂರ್ಣ ಮಾಡಬೇಕು ಅಂತ ಹೇಳಿ 5,500 ಕೋಟಿಯಷ್ಟು ಹಣವನ್ನು ನಾವು ಬಿಡುಗಡೆಯನ್ನ ಮಾಡಿದ್ದೇವೆ. ಈ ಯೋಜನೆಯಿಂದ ಈ ಜಿಲ್ಲೆಯ ಪ್ರತಿಯೊಬ್ಬ ರೈತನಿಗೂ ಕೂಡ ಮುಂದಿನ ದಿನಗಳಲ್ಲಿ ನೀರು ಸಿಗುವಂತ ರೀತಿ ಯೋಜನೆ ಲಾಭ ಆಗಲಿದೆ. ಇದೇ ಯೋಜನೆ ಅಡಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ವಾಣಿವಿಲಾಸ ಸಾಗರದ ಆಧುನೀಕರಣವನ್ನ ಮಾಡೋದ್ರ ಮೂಲಕ ಆ ಭಾಗದ ರೈತರ ಶಕ್ತಿಯನ್ನು ನಾವು ಹೆಚ್ಚು ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾಯಿಯೋರ್ ಬಹನೋ, ಜಬ್ ತಕ್ ಕರ್ನಾಟಕ ಮೇ ಕಾಂಗ್ರೆಸ್ ಜೆಡಿಎಸ್ ಕಿ ಸರ್ಕಾರ ರಹಿ ತಬ್ ತಕ್ ಹರ್ ಪ್ರೊಜೆಕ್ಟ್ ಪರ್ काम धीमी गति से होता रहा। रिवर्स गियर में ही चला। डबल इंजन सरकार बनते ही इसमें नई गति आई है। कर्नाटका में हाईवे, रेलवे, एयरपोर्ट के लिए सरकार ने बजट में कई गुना वृद्धि की है। अकेले चित्रदुर्ग जिले में ही 3,500 करोड़ रुपए के
नेशनल हाईवे प्रोजेक्ट पर काम चल रहा है। तुमकुरु, चित्रदुर्ग, दावणगेरे रेलवे लाइन पर भी काम शुरू हो चुका है। डबल इंजन सरकार कर्नाटका के औद्योगिक विकास के लिए प्रतिबद्ध है। बीजेपी सरकार ने जिन नौ इंडस्ट्रियल क्लस्टर की योजना बनाई है उसमें से एक चित्रदुर्ग में भी बनेगा। इससे युवाओं के लिए रोजगार के अनेक अवसर बनेंगे। बंधुगळे, ಎಲ್ಲಿವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರಗಳು ಆಡಳಿತದಲ್ಲಿತ್ತು ಅಲ್ಲಿವರೆಗೂ ಎಲ್ಲ ಯೋಜನೆಗಳು ನಿಧಾನಗತಿಯಲ್ಲಿ ನಡೆಯತಾ ಇತ್ತು। ಆದರೆ ಡಬಲ್ ಇಂಜಿನ್ ಸರ್ಕಾರ ಯಾವಾಗಿಂದ ಅಧಿಕಾರಕ್ಕೆ ಬಂದಿದೆ ಈ ಎಲ್ಲ ಯೋಜನೆಗಳಿಗೆ ವೇಗವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ। ಕರ್ನಾಟಕದಲ್ಲಿ ಹೈವೇ, ರೈಲ್ವೆ, ಏರ್ಪೋರ್ಟ್ ಈ ರೀತಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಬಿಜೆಪಿ ಸರ್ಕಾರ ಬಜೆಟ್ ನಲ್ಲಿ ದೊಡ್ಡ ಮೊತ್ತವನ್ನ ಘೋಷಣೆಯನ್ನ ಮಾಡಿದೆ। ಬರೀ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ನಾನು ಹೇಳಬೇಕಾದ್ರೆ 3,500 ಕೋಟಿಗೂ ಹೆಚ್ಚು ಹಣವನ್ನ ನಾವು ಚಿತ್ರದುರ್ಗ ಜಿಲ್ಲೆಯ ಹೈವೇಗಳ ಮೇಲೆ ಬಂಡವಾಳ ಹಾಕಿದ್ದೇವೆ। ಅದೇ ರೀತಿ ಬಹುದಿನದ ಬೇಡಿಕೆ ಆದಂತ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನಿಗೆ ನಾವು ಬಜೆಟ್ ನಲ್ಲಿ ಹಣವನ್ನಿಟ್ಟು ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ। ಡಬಲ್ ಇಂಜಿನ್ ಸರ್ಕಾರ ಇವತ್ತು ಎಲ್ಲ ಕಡೆಗಳಲ್ಲಿ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆಯನ್ನ ಮಾಡ್ತಾ ಇದೆ। ಕರ್ನಾಟಕದಲ್ಲಿ ಸುಮಾರು 9 ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡೋದರ ಜೊತೆಗೆ ಚಿತ್ರದುರ್ಗದಲ್ಲೂ ಕೂಡ ಒಂದು ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆಯನ್ನ ಮಾಡಿ ಇಲ್ಲಿಯ ಯುವಕರಿಗೆ ಉದ್ಯೋಗ ಸಿಗುವಂತ ಯೋಜನೆಯನ್ನ ನಾವು ಮಾಡಿದ್ದೇವೆ।